ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ, ನೋಡೋಣ ಯಾವೆಲ್ಲ ಸ್ಟಾಕ್ಗಳು ಸುದ್ದಿಯಲ್ಲಿರುತ್ತವೆ, ಯಾವೆಲ್ಲ ಷೇರುಗಳನ್ನು ನಾವು ಇವತ್ತು ನಮ್ಮ ಫೋಕಸಲ್ಲಿ ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ನಾವು ನೋಡೋದಾದ್ರೆ ನೋಡ್ಬೋದು, 52 points ಅಥವಾ 0.13% ಡೌನ್ಫಾಲ್ ಅಮೆರಿಕನ್ ಮಾರ್ಕೆಟಲ್ಲಿ ಕಂಡುಬಂದಿದೆ. ಫ್ಲಾಟ್ ಓಪನಿಂಗ್, ನಂತರ ಡೌನ್ಫಾಲ್, ನಂತರ ಒಳ್ಳೆ ರಿಕವರಿ, ಮತ್ತೆ ಡೌನ್ಫಾಲ್. ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಿನ್ನೆ ಅಮೆರಿಕನ್ ಮಾರ್ಕೆಟಲ್ಲಿ ಕಂಡುಬಂದಿದೆ. ಓವರ್ಆಲ್ 52 points ಡೌನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಕಡೆ ಬಂದರೆ ನಾಸ್ಡಾಕ್ ಅಲ್ಲಿ 25 points ಅಥವಾ 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು, ನಂತರ ಡೌನ್ ಆಗಿ ಓವರ್ಆಲ್ 25 points ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಮ್ಮ ಎಡಿಆರ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇನ್ಫೋಸಿಸ್ ಅಲ್ಲಿ 1% ಡೌನ್ಫಾಲ್ ಕಂಡುಬಂದಿದೆ. ICICI ಬ್ಯಾಂಕ್ ಅಲ್ಲಿ 0.8% ಪಾಸಿಟಿವ್ ಇದೆ. HDFC ಬ್ಯಾಂಕ್ ಕೂಡ 1% ಡೌನ್ ಆಗಿದೆ. ವಿಪ್ರೊ 0.5% ಡೌನ್ ಆಗಿದೆ. ನಂತರ ಡಾಕ್ಟರ್ ರೆಡ್ಡೀಸ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ಕೊಟ್ಟಿದ್ದಾವೆ. ನಂತರ FIDI ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ಕಡೆಯಿಂದ ನಿನ್ನೆ 314 crore ನೆಟ್ ಬೈಯಿಂಗ್ ಕಂಡು ಬಂದಿದೆ. DIS ಕಡೆಯಿಂದ 1416 crore ನೆಟ್ ಬೈಯಿಂಗ್ ಕಂಡು ಬಂದಿದೆ. ಸೊ ಇಬ್ರು ಕೂಡ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಸದ್ಯದ ಮಟ್ಟಿಗೆ. ನೋಡೋಣ ಮುಂದುವರೆದು ಯಾವ ರೀತಿ ರೆಸ್ಪಾನ್ಸ್ ಇವ್ರ ಕಡೆಯಿಂದ ಬರುತ್ತೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದಾದ್ರೆ KDDL ಇವತ್ತು ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ, ಎಸ್ಪೆಷಲಿ ಟೆಂಡರ್ ರೂಟ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಬೈಬ್ಯಾಕ್ಗೆ. ಸೊ ಕಾರಣದಿಂದ KDDL ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ. 4100 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ. 124% ರಿಟರ್ನ್ಸ್ ಅನ್ನು ಕೊಟ್ಟಿದೆ. 5 years ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬೈಬ್ಯಾಕ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಹೈ ಎಂಡ್ ವೆಹಿಕಲ್ಸ್ಗೆ ಪ್ರೈಸ್ ಕಟ್ ಮಾಡಿದೆ, ಅಂದ್ರೆ ರೇಟ್ ಕಡಿಮೆ ಮಾಡಿದೆ ಹೈ ಎಂಡ್ ವೆಹಿಕಲ್ಸ್ಗೆ. ಆ ಕಾರಣದಿಂದ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಈ ನ್ಯೂಸ್ ಗೆ ಬರುತ್ತೆ ಅಂತ. ಪ್ರೈಸ್ ಕಟ್ ಮಾಡೋದು ಅಂತಂದ್ರೆ ಅದು ಆಸ್ ಎ ಇನ್ವೆಸ್ಟರ್ ಬ್ಯಾಡ್ ನ್ಯೂಸ್, ಆಸ್ ಎ ಕನ್ಸ್ಯೂಮರ್ ಗುಡ್ ನ್ಯೂಸ್. ಬಟ್ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಕೆಲವು ಸಲ ಈ ರೀತಿ ಡಿಸ್ಕೌಂಟ್ ಕೊಡಬೇಕಾಗುತ್ತೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರಲ್ಲಿ ಅಂತ. ನೆಕ್ಸ್ಟ್ RVNL ಸುದ್ದಿಯಲ್ಲಿರುತ್ತೆ, ಮಲ್ಟಿಪಲ್ ನ್ಯೂಸ್ ಗಳಿದಾವೆ. RVNL ಗೆ ಸಂಬಂಧಪಟ್ಟಂತೆ 2 orders ಸಿಕ್ಕಿದೆ, ಒಂದು 203 crore ಆರ್ಡರ್, ಇನ್ನೊಂದು 187 crore ಆರ್ಡರ್. ಜೊತೆಗೆ ಮಿಡ್ಲ್ ಈಸ್ಟ್ ಅಂಡ್ ಆಫ್ರಿಕಾದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿನ ಒಂದು ಕಂಪನಿ ಜೊತೆ MOU ಕೂಡ ಮಾಡ್ಕೊಂಡಿದೆ, ರೈಲ್ ಪ್ರಾಜೆಕ್ಟ್ಸ್ ಗಳು, ವೇರಿಯಸ್ ಪ್ರಾಜೆಕ್ಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ. ಓವರ್ಆಲ್ 3 news ಗಳಿದೆ, 2 orders, ಒಂದು MOU, ಅದರಲ್ಲೂ ಇಂಡಿಯಾದಲ್ಲಿ ಅಲ್ಲ ಮಿಡ್ಲ್ ಈಸ್ಟ್ ಅಂಡ್ ಆಫ್ರಿಕಾದಲ್ಲಿ ಪ್ರಾಜೆಕ್ಟ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಮಾಡ್ಕೊಂಡಿರುವಂತಹ MOU. ಆ ಕಾರಣದಿಂದ ರೈಲ್ ವಿಕಾಸ್ ನಿಗಮ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ. ಓವರ್ಆಲ್ ರೈಲ್ವೆ ಸೆಕ್ಟರ್ ಸುದ್ದಿಯಲ್ಲಿರುತ್ತೆ, ಅಪ್ ಟು ಬಜೆಟ್ ವರ್ಗೂ ಕೂಡ. ಲಾಸ್ಟ್ 2-3 ಟ್ರೇಡಿಂಗ್ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ನಿನ್ನೆ ಸ್ವಲ್ಪ ಡೌನ್ ಫಾಲ್ ಬಂದಿದೆ. ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದರಲ್ಲಿ ಅಂತ. ನ್ಯೂಸ್ ಅಂತೂ ಚೆನ್ನಾಗಿದೆ, ರಿಯಾಕ್ಷನ್ ನೋಡೋಣ. ನಂತರ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ, ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಸುಮಾರು 500 MW ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇದು 20 years. ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ, ಹಾಗಾಗಿ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ. ಹಾಗೆ ಈ ಕಂಪನಿಯ ಒಂದು ಸಬ್ಸಿಡಿಯರಿ ಮಹಾನ್ ಎನರ್ಜನ್ ಅಂತ, ಅದರ ಜೊತೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಪ್ಪಂದ ಮಾಡ್ಕೊಂಡಿರೋದು. ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಹಾನ್ ಎನರ್ಜನ್ ಅಲ್ಲಿ 26% ಸ್ಟೇಕ್ ಕೂಡ ತಗೊಂಡಿದೆ. ಕಾರಣದಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಅದಾನಿ ಪವರ್ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್. ನಂತರ ಆವೆಲ್ಸ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ, ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಹೊರಟಿದೆ. ಸುಮಾರು 375 crore ಇದಕ್ಕಾಗಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ. ಹಾಗಾಗಿ ಆವೆಲ್ಸ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಒಳ್ಳೆ ಸ್ಟಾಕ್, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ. 1.2 lakh crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 year ಅಲ್ಲಿ 49% ಇದೆ. 5 years ಅಲ್ಲಿ ನೋಡಬಹುದು 170% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ. ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಒಂದು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ, ಫೈನಾನ್ಷಿಯಲ್ ಅಂಡ್ ಬಿಸ್ನೆಸ್ ಆಪರೇಟಿಂಗ್ ಮಾಡೆಲ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೆ. ಆ ಕಾರಣದಿಂದ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು ಅದಾನಿ ಟು ಬಿಲ್ಡ್ ಶಿಪ್ಸ್ ಅಟ್ ಮುಂದ್ರಾ ಪೋರ್ಟ್ ಇನ್ ಗುಜರಾತ್ ವಿಲ್ ಲೈಕ್ಲಿ ಫೋಕಸ್ ಆನ್ ಗ್ರೀನ್ ವೆಸಲ್ಸ್. ಎಲ್ಲೂ ಕೂಡ ನೋಡಬಹುದು ಶಿಪ್ ಬಿಲ್ಡಿಂಗ್ ಕಡೆ ಕೂಡ ಇವರು ಗಮನ ಕೊಡ್ತಿದ್ದಾರೆ. ಜೊತೆಗೆ ಅಲ್ಲಿ ಕೆಲವೊಂದು ಎಕ್ಸ್ಪ್ಯಾನ್
ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನಂತರ ಡೆಲಿವರಿ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಯ ಒಬ್ಬರು ಇನ್ವೆಸ್ಟರ್ಸ್ ನೀವಿಲ್ಲಿ ನೋಡಬಹುದು, ಕೆನಡಾ ಪೆನ್ಷನ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಲೈಕ್ಲಿ ಟು ಸೆಲ್ ಎಂಟೈರ್ ಸ್ಟೇಕ್ ಇನ್ ಡೆಲಿವರಿ ಸೇ ಸೋರ್ಸಸ್. ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ, ಬ್ಲಾಕ್ ಡೀಲ್ ಮೂಲಕ ಇವರು ತಮ್ಮ ಹತ್ರ ಇರುವಂತಹ ಎಂಟೈರ್ ಸ್ಟೇಕ್ ಅನ್ನ ಸೆಲ್ ಮಾಡುವಂತ ಸಾಧ್ಯತೆಗಳಿದೆ ಅಂತ ನ್ಯೂಸ್ ಹೇಳ್ತಾ ಇದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಅಥವಾ ಇವರು ಮಾರ್ತಾರ ಇಲ್ವಾ ಅನ್ನೋದನ್ನ ಇವತ್ತು ಗೊತ್ತಾಗುತ್ತೆ. ಪ್ರಾಬಬಲಿ ಮಾರ್ತಾರೆ, ಬ್ಲಾಕ್ ಡೀಲ್ ಮೂಲಕ ಮಾರೋದ್ರಿಂದ ಯಾರು ತಗೊಳ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗೋದಿಲ್ಲ. ಇವತ್ತು ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ನಿನ್ನೆ 4.71% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಬ್ಲಾಕ್ ಡೀಲ್ ಅಂತ ಹೇಳ್ಬೋದು, ಸುಮಾರು 1.1 ಕೋಟಿ ಶೇರುಗಳು ಹ್ಯಾಂಡ್ಸ್ ಬದಲಾಗಿದೆ. ಆ ಕಾರಣದಿಂದ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ. 10.71 ಪೈಸೆಗೆ ಬ್ಲಾಕ್ ಡೀಲ್ ಆಗಿದೆ, 1.1 ಕೋಟಿ ಶೇರುಗಳು. ಹಾಗಾಗಿ ಆಲ್ಮೋಸ್ಟ್ ಅದೇ ಲೆವೆಲ್ಗೆ ಬಂದ್ಬಿಟ್ಟಿದೆ ಸ್ಟಾಕ್. ಸ್ಟ್ರಗಲ್ ಮಾಡ್ತಿದೆ. ಇನ್ ಕೇಸ್ ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು 6-7% ಡೌನ್ ಇದೆ. 5 ಇಯರ್ಸಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಆಲ್ಮೋಸ್ಟ್ 2023 ಜನವರಿಯಿಂದ ಕೂಡ ಸೇಮ್ ರೇಂಜಲ್ಲಿತ್ತು, ಈಗಿನ್ನೂ ಸ್ವಲ್ಪ ಡೌನೇ ಆಗಿದೆ ಪರ್ಫಾರ್ಮೆನ್ಸ್. ಅರೌಂಡ್ 23-24% ಡೌನಲ್ಲಿ ಇದೆ ಸ್ಟಾಕ್ ಈಗಲೂ ಕೂಡ. ಬಟ್ ಕೆಲವೊಂದ್ಸಲ ಆಗುತ್ತೆ, ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ. ರಿಸಲ್ಟ್ ಚೆನ್ನಾಗಿ ಬಂದರೆ ಖಂಡಿತ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಬಹುದು. ನಂತರ PG ಎಲೆಕ್ಟ್ರೋಪ್ಲಾಸ್ಟ್ 3,997 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, ಇವತ್ತು ಇದು ಅರೌಂಡ್ 400 ರೂಪೀಸ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕಾರಣ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಇವತ್ತು, ಎಕ್ಸ್ ಡೇಟ್ 1:10 ರೇಷ್ಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಹಾಗಾಗಿ 400 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್. ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಅಲ್ಲಿವರೆಗೂ ನೆಗೆಟಿವ್ ತೋರಿಸ್ತಾ ಇರುತ್ತೆ. ಬಟ್ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ, ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಆಫ್ಟರ್ ಸ್ಪ್ಲಿಟ್ ಅಂತ. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನೋಡಬಹುದು. 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು, ತುಂಬಾ ಸಣ್ಣ ಕಂಪನಿ. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 159% ಪಾಸಿಟಿವ್ ಇದೆ. 5 ಇಯರ್ಸಲ್ಲಿ 7683% ಪಾಸಿಟಿವ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಈಗಂತೂ ಟಾಪ್ ಅಲ್ಲಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ರಿಸ್ಕಿ ಸ್ಟಾಕ್. ನಂತರ IPOಗಳ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇದೆ. ಎಂಕ್ಯೂರ್ ಫಾರ್ಮಾ ಲಿಸ್ಟಿಂಗ್ ಇದೆ, GMP ನೋಡಬಹುದು, 300 ರೂಪಾಯಿ ಟ್ರೇಡ್ ಆಗ್ತಿದೆ. ಇಶ್ಯೂ ಪ್ರೈಸ್ 1,008, ಅರೌಂಡ್ 29% ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇತ್ತೀಚೆಗೆ ಬಂದಂತಹ ಕೆಲವು IPOಗಳನ್ನ ನೋಡಿದ್ವಿ, 25-26 ಈಗಿತ್ತು, ಆದ್ರೆ ಅದು ಲಿಸ್ಟ್ ಆಗಿದ್ ನೋಡಿರಿ 14-15%ಗೆ. ನೋಡೋಣ, ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಲಿಸ್ಟಿಂಗ್ ಆಗ್ಲಿ ಅಂತ. ಸದ್ಯಕ್ಕಂತೂ 29% ಪ್ರೀಮಿಯಂ ಟ್ರೇಡ್ ಆಗ್ತಿದೆ. ಹಾಗೆ ಬನ್ಸಲ್ ವೈರ್ IPOದ ಪ್ರೀಮಿಯಂ ಅನ್ನ ನೋಡಿದ್ರೆ 27% ಇದೆ ನೋಡಬಹುದು. 70 ರೂಪಾಯಿ ಇದೆ ಪ್ರೀಮಿಯಮ್, 256 ಇಶ್ಯೂ ಪ್ರೈಸ್, ಅರೌಂಡ್ 326ಗೆ ಲಿಸ್ಟ್ ಆಗುವಂತಹ ಸಾಧ್ಯತೆ ಆಸ್ ಆಫ್ ನೌ ಕಾಣ್ತಾ ಇದೆ. ಅರೌಂಡ್ 27% ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು 17 ಪಾಯಿಂಟ್ಸ್ ಡೌನ್ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಕೆಲವು ಪಾಸಿಟಿವ್ ಇದೆ, ಕೆಲವು ನೆಗೆಟಿವ್ ಇದೆ. ಹಾಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇತ್ತು, ಈಗ ನೆಗೆಟಿವ್ ಆಗಿದೆ. ನೋಡೋಣ ಇನ್ನು ಟೈಮ್ ಇದೆ, ಅಷ್ಟರ ಮಧ್ಯೆ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇದೇ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಅಥವಾ ಫ್ಲಾಟಿಶ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಸ್ ಆಫ್ ನೌ ಇಂಡಿಕೇಶನ್ ನೆಗೆಟಿವ್ ಇದೆ, ಬಟ್ ನೋಡೋಣ ಇನ್ನು ಸಮಯ ಇದೆ. ಯಾಕಂದ್ರೆ 9:30 ವರೆಗೂ ಅದ್ರ ಮಧ್ಯೆ ಏನಾದರೂ ಇಲ್ಲಿ ಸಿಚುಯೇಷನ್ ಬದಲಾದ್ರೆ ಅದು ಪಾಸಿಟಿವ್ ಕೂಡ ಆಗ್ಬಹುದು. ನೋಡಬಹುದು ಈಗ 14 ಪಾಯಿಂಟ್ಸ್ ಆಯ್ತು ಮೈನಸ್. ನಂತರ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನೋಡೋಣ, ಹೋಪ್ ಇಟ್ಕೊಳ್ಳೋಣ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಇಂಡಿಕೇಷನ್ ಇದೆ, ಬಟ್ 9:30 ಅಷ್ಟರಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ನಾವು ಪಾಸಿಟಿವ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.